ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಎಲ್ಲ ಜಾತಿ ವರ್ಗದವರಿಂದ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಮುಖವಾಗಿ ಎಸ್ ಸಿ ಸಮಾಜದಲ್ಲಿ ಮಾದಿಗ ಸಮಾಜ ಉತ್ತರ ಕರ್ನಾಟಕ ಭಾಗದ ಏಕೈಕ ಶಾಸಕರಾಗಿ ಇವತ್ತು ಏನು ಮಂತ್ರಿ ಆಗಿದ್ದಾರೋ ಅರವಿಂದ್ ತಿಮ್ಮಾಪುರ್ ಅವರು, ಅವರಿಗೆ ಒಳ್ಳೆಯ ಜನಸೇವೆ, ಒಳ್ಳೆಯ ಜನರ ಆಯ್ಕೆಯನ್ನು ಜನಗಳಿಗೋಸ್ಕರ ಜನಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಖಾತೆಯನ್ನು, ಪ್ರಮುಖವಾದಂಥ ಖಾತೆಯನ್ನು ಅವರಿಗೆ, ಜನಾಡಳಿತ ಮಾಡ್ತಕ್ಕಂಥ ಖಾತೆಯನ್ನು ಅವರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮಾಜದಿಂದ ಅವ್ರಿಗೆ ಒತ್ತಾಯವನ್ನು ಕೂಡ ಮಾಡ್ತೇವೆ. ಮಾದಿಗ ಸಮಾಜದ ನಾನು ಒಬ್ಬ ಮುಖಂಡನು ಮತ್ತು ಲಿಡ್ಕರ್ನ ಮಾಜಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ಜಗಜೀವನ್ ವಲಯದ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತಿ ಹೆಚ್ಚು ಮತಗಳನ್ನು ಕೂಡ ಹಾಕಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಇರ್ತಕ್ಕಂಥ ನಮ್ಮ ಅರವಿಂದ್ ತಿಮ್ಮಾಪುರ್ ಅವರು ಬಿಜೆಪಿಯಲ್ಲಿ ಏನು ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ, ಬಿಜೆಪಿಯಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರನ್ನ ಸೋಲಿಸಿ ಇವತ್ತು ಅವರು ಗೆದ್ದು ಬಹಳ ಬಹುಮತದಿಂದ ಗೆದ್ದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ನಾಯಕರಾಗಿದ್ದಾರೆ, ಅವರಿಗೆ ಒಳ್ಳೆ ಉನ್ನತ ಸ್ಥಾನವನ್ನು ಕೊಡಲಿ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಹೈಕಮಾಂಡ್ ನಾಯಕರುಗಳು ಕೂಡ ನಾವು ಒತ್ತಾಯನ ಕೂಡ ಮಾಡ್ತಾ ಇದ್ದೀವಿ. ಓ ಶಂಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಶರ್ಮಾ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಮಾಜಿ ಲಿಡ್ಕರ್ ಅಧ್ಯಕ್ಷ ಶಂಕರ್ ಅವರು ಹೇಳಿದಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅರವಿಂದ್ ತಿಮ್ಮಾಪುರ್ ಪ್ರಬಲ ನಾಯಕರಾಗಿ ಶಾಸಕರಾಗಿ ಗೆದ್ದಿದ್ದಾರೆ. ಅವ್ರಿಗೆ ಜನಪರ ಸೇವೆ ಮಾಡ್ತಕ್ಕಂಥ ಉತ್ತಮ ಖಾತೆನ ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ AICC ಅಧ್ಯಕ್ಷರಿಗೆ ನಾವು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ. ರಾಮಕೃಷ್ಣ, ಮಾಜಿ ಲಿಡ್ಕರ್ ಅಧ್ಯಕ್ಷರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಸರ್ವ ಜನಾಂಗನೂ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದೆ. ಇಂಥ ಒಂದು ಸುಸಂದರ್ಭದಲ್ಲಿ ಏನು ಕೆಳಾಂತದಿಂದ ಬಂದಿರತಕ್ಕಂಥ ನಾಯಕರಿಗೆ ಒಂದು ಉನ್ನತ ಸ್ಥಾನಮಾನ ಕೊಟ್ಟರೆ ಜನಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದರಲ್ಲೂ ಎಡಗೈ ಸಮುದಾಯಕ್ಕೆ ಇಬ್ಬರು ಗೆದ್ದಿದ್ದಾರೆ, 6 ಜನ ಗೆದ್ದಿದ್ದಾರೆ. ಅದರಲ್ಲಿ ಮುನಿಯಪ್ಪನವರು ಇದ್ದಾರೆ ಮತ್ತು ತಿಮ್ಮಾಪುರ್ ಸಾಹೇಬರೊಬ್ಬರು ಇದ್ದಾರೆ. ಅವರಿಬ್ಬರಿಗೂ ಒಳ್ಳೆಯ ಖಾತೆ ಕೊಟ್ಟರೆ ನಮ್ಮ ಜನಾಂಗನ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಒಳ್ಳೆ ಖಾತೆ ಕೊಟ್ಟರು. ಡಾಕ್ಟರ್ ತಿಪ್ಪೇಸ್ವಾಮಿ. ನಾನು ರವಿ ಹೊಸಮನಿ ಅಂತ ಹೇಳಿ ಮೂಲ ಅಸ್ಪೃಶ್ಯರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ಒಂದು ಸತಿ ನಾನು ಬೀದಿಗಿಳಿದಾಗ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಒಂದು ವಿಚಾರವಾಗಿ ನಾನು ಮಾದಿಗ ಸಮಾಜವನ್ನು ಕಡೆಗೆಣಿಸಿದ್ದಕ್ಕೆ ನನಗೆ ಸೋಲಾಯಿತು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ರಾಷ್ಟ್ರ ನಾಯಕರಾದಂಥ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಹಾಗೂ ಈ ರಾಜ್ಯದ ಉಸ್ತುವಾರಿ ಆದಂಥ ಸುಗ್ರೀವಾಲಾಜಿಯವರಿಗೆ, KC ವೇಣುಗೋಪಾಲ್ ಅವರಿಗೆ ನಾನು ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಳೋದೇನೆಂದರೆ, ಇವತ್ತು ಯಾವ ಒಬ್ಬ ಸ್ಟಾರ್ ಪ್ರಚಾರಕರು ಇಲ್ಲದೆ ಸುಮಾರು ಜಿಲ್ಲೆಯಲ್ಲದೇ ರಾಜ್ಯದ ವಿವಿಧ ಪಕ್ಷಗಳಿರೋಂಥ ಮುಖಂಡರು ಸೋಲಿಸ್ಬೇಕಂತೇಳಿ ಪಣ ತೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಹಲವಾರು ವರ್ಷಗಳಿಂದ ಯಾವುದೇ ಅಧಿಕಾರ ಇಲ್ಲಿದ್ದರೂ ಕೂಡ ಪಕ್ಷನಿಷ್ಠೆಗೆ ಹೆಸರಾದಂಥ ಉತ್ತರ ಕರ್ನಾಟಕ ಭಾಗದಲ್ಲಿನೇ ಒಬ್ಬ ಪ್ರಬಲ ದಲಿತ ನಾಯಕ, ಅದರಲ್ಲೂ ಮಾದಿಗ ಸಮಾಜದ ಒಬ್ಬ ಮುಖಂಡರು ಯಾರಾದರೂ ಇದ್ದರೆ ಅದು ಅರವಿಂದ್ ತಿಮ್ಮಾಪುರ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದಕ್ಷಿಣ ಭಾಗದಲ್ಲಿ ಸುಮಾರು 7 ಸತಿ ಸೋಲಿಲ್ಲದ ಸರ್ದಾರ್ ಅಂತ ಹೆಗ್ಗಳಿಕೆ ಪಾದರಾದಂಥ KH ಮುನಿಯಪ್ಪ ಅವರು ಕೂಡ, ಅದರ ಜೊತೆಗೆ 10 ವರ್ಷ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟವರು. ಇವತ್ತು ಇವರಿಬ್ಬರ ಬೆನ್ನಿಂದೆ ಈ ಸಮಾಜ ಇದೆ. ಸೊ ಇವರಿಗೆ ಒಳ್ಳೆಯ ಖಾತೆ ಕೊಡದೆ ಹೋದಂಥ ಸಂದರ್ಭದಲ್ಲಿ ಬರೋ ದಿನಮಾನಗಳಲ್ಲಿ ಇವತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಿದ್ದಾವೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿದ್ದಾವೆ, ಆಮೇಲೆ ಮುಂದೆ ಬರುವಂಥ ಒಂದು MP ಚುನಾವಣೆಯಲ್ಲೂ ಕೂಡ ನಾವು ಸಮಾಜದವರು ಬೇರೆ ನಿರ್ಣಯನ ಕೈಗೊಳ್ಳೋಕ್ಕೆ ತಾವು ಅನುವು ಮಾಡಿಕೊಡಬಾರ್ದು ಅನ್ನೋ ಒಂದು ಮುಖಾಂತರ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಮಾದಿಗ ಸಮಾಜದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಮಾನ್ಯ DK ಶಿವಕುಮಾರ್ ಅವ್ರಿಗೂ ಕೂಡ, ಇವತ್ತು ನೀವು ಸಮಾಜದ ಪೂರಕವಾದಂಥ ಇಲಾಖೆಗಳನ್ನು ಈ ಸಮಾಜಕ್ಕೆ ಕೊಟ್ಟಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಾವು ಸಮಾಜವನ್ನು ಕಟ್ಟೋಕೆ ಎಲ್ಲೋ ಒಂದು ಕಡೆ ನೀವೇ ಹೇಳ್ತೀರಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮಾದಿಗರಿಲ್ಲ ಅಂತೇಳಿ, ಆದರೆ ಇವತ್ತು ಇಡೀ ನಮ್ಮ ರಾಜ್ಯದಾದ್ಯಂತ
ಬಿಜೆಪಿ ಅವರು ಏನೆಲ್ಲಾ ಮೋಸದ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಮಾದಿಗ ಸಮಾಜದವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಬರೋ ದಿನಮಾನಗಳಲ್ಲಿ ಈ ಪಕ್ಷವನ್ನು ನೀವು ಕಡಿಗಣಿಸಿದೆ ಆದರೆ ಯಾಕಂದ್ರೆ ಸುಮಾರು ವರ್ಷದಿಂದ ನಮ್ಮ ಸಮಾಜಕ್ಕೆ ಈ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಒಂದು ಸೂಕ್ತ ಸ್ಥಾನಮಾನಗಳಾಗಿರಬಹುದು ಪ್ರಾತಿನಿಧ್ಯಗಳಿಲ್ಲ ಇವತ್ತು ಕೆಲವೊಂದು ನಿಗಮದಲ್ಲಿ ಅಧ್ಯಕ್ಷರ ಸ್ಥಾನ ಬಿಟ್ರೆ ಎಸ್ಸಿ ಎಸ್ಟಿ ಇವು ಕೆಲವೊಂದು ಬಿಟ್ರೆ ನಮಗೆ ಯಾವುದೇ ರೀತಿಯಾದಂತ ಉನ್ನತ ಹುದ್ದೆಗಳನ್ನಾಗಿರಬಹುದು ಆರ್ಥಿಕವಾಗಿ ಸಬಲರಾಗೋದಾಗಿರಬಹುದು ಅಥವಾ ಸಮಾಜಕ್ಕೆ ಪೂರಕವಾದಂತ ಖಾತೆಗಳನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಇವನ್ನೆಲ್ಲವನ್ನು ಮನಗಂಡು ಬರೋ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಟ್ಟಿ ಆದಲ್ಲಿ ಇವತ್ತು ನಾವು ಸಮಾಜದ ಹೋರಾಟಗಾರರು ನಮ್ಮ ಸಮಾಜದವರಿಗೆ ಕೈಕಾಲು ಹಿಡ್ಕೊಂಡಾದರೂ ಕೂಡ ಬರೋ ದಿನಮಾನಗಳಲ್ಲಿ ನಾವು ಪಕ್ಷ ಸಂಘಟನೆಗೆ ಮುಂದಾಗ್ತೀವಿ ಇಲ್ಲೇ ಹೋದರೆ ಅನಿವಾರ್ಯ ನಾವು ಯಾರು ನಮ್ಮ ಜನಾಂಗವನ್ನು ಬೆಂಬಲಿಸ್ತಾರೆ ಯಾರು ನಮ್ಮ ಸಮಾಜವನ್ನು ಎತ್ತಿ ಹಿಡಿಸ್ತಾರೆ ಅವರ ಜೊತೆ ನಾವು ಕೈಗೂಡಿಸಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ವಿನಂತಿಪೂರ್ವಕವಾಗಿ ಮನವಿಯನ್ನು ಮಾಡ್ತೀನಿ.